ಕತೆ ಗೊತ್ತಿರೋದೇ ಆದರೂ ಒಂದಷ್ಟು ಎಲಿಮೆಂಟ್ಸ್ಗಳು ಆ್ಯಂಡ್ ಫೈಟ್ಸ್ಗಳಿಂದ ಒಂದೊಳ್ಳೆ ಎಕ್ಸಿಕ್ಯೂಷನನ್ನು ಮಾಡ್ಬೋದು ಅಂತ ನನಗೆ ಈ ಸಿನಿಮಾ ನೋಡಿದ ಮೇಲೆ ಅನ್ನಿಸ್ತು. ಆ್ಯಂಡ್ ಆ ಸಿನಿಮಾನೇ ಲೋಕೇಶ್ ಕನಗರಾಜ್ ಅವರು ಡೈರೆಕ್ಟ್ ಮಾಡಿ ವಿಜಯ್ ಹಾಗೆ ತ್ರಿಷಾ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಲಿಯೋ. ರಿವ್ಯೂಗೂ ಹೋಗೋಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ವಿಷಯಕ್ಕೆ ಬರೋದಾದರೆ ಸಿನಿಮಾದಲ್ಲಿ ನಮಗೆ ಮುಖ್ಯವಾಗಿ ಸಿಗೋದು ಪಾರ್ಥಿಬನ್ ಮತ್ತು ಅವನ ಕುಟುಂಬ. ಹಿಮಾಚಲ ಪ್ರದೇಶದಲ್ಲಿ ಒಂದು ಕಾಫಿ ಶಾಪನ್ನು ನಡೆಸೋದ್ರ ಜೊತೆಗೆ ಅನಿಮಲ್ ರೆಸ್ಕ್ಯೂವನ್ನು ತನ್ನ ಹಾಬಿಯನ್ನಾಗಿ ಬೆಳೆಸ್ಕೊಂಡಿರ್ತಾನೆ. ತುಂಬ ಆರಾಮಾಗಿ ಇದ್ದ ಇವನ ಲೈಫ್ನಲ್ಲಿ ಒಂದು ದಿನ ಅವನ ಕಾಫಿ ಶಾಪ್ನಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಒಂದು ಕಡೆ ಅವನಿಗೆ ಅವಾರ್ಡನ್ನು ತಂದುಕೊಟ್ರೆ ಇನ್ನೊಂದು ಕಡೆ ಅವನ ನೆಮ್ಮದಿಯನ್ನು ಹಾಳು ಮಾಡಿರುತ್ತೆ. ಹಾಗಾದರೆ ಆ ಘಟನೆ ಏನು, ಅದರಿಂದ ಅವನು ಅನುಭವಿಸೋ ಸಮಸ್ಯೆಗಳೇನು, ಅದರಿಂದ ಅವನು ಹೇಗೆ ಹೊರಗೆ ಬರ್ತಾನೆ ಅನ್ನೋದನ್ನು ನೀವು ಸಿನಿಮಾಕ್ಕೆ ಹೋಗಿ ನೋಡೇ ತಿಳ್ಕೋಬೇಕು. ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಎಕ್ಸಿಕ್ಯೂಷನ್. ಡೈರೆಕ್ಟರ್ ಅವರು ಹೇಳಿರೋ ಪ್ರಕಾರನೇ ಕತೆ ನಾವೆಲ್ಲ ನೋಡಿರೋವಂಥದ್ದೇ, ಬಟ್ ಇಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಿರೋ ರೀತಿ ನನಗೆ ಇಷ್ಟ ಆಯಿತು. ಆ್ಯಂಡ್ ಇದರಲ್ಲಿ ಹೀರೋ ಎಂಟ್ರಿಗೆ ಅಂತ ಯಾವುದೇ ಬಿಲ್ಡಪ್ ಸೀನ್ಸ್ಗಳಿಲ್ಲ, ಕಾಮಿಡಿಗೆ ಅಂತ ಯಾವುದೇ ಎಕ್ಸ್ಟ್ರಾ ಪಾತ್ರಗಳನ್ನು ಆ್ಯಡ್ ಮಾಡದೆ ಸಿಚುಯೇಷನಲ್ಲಾಗಿ ಒಂದಷ್ಟು ಕಾಮಿಡಿಗಳನ್ನು ಬರ್ಕೊಂಡಿರೋದು ಚೆನ್ನಾಗಿತ್ತು. ಆ್ಯಂಡ್ ಪರ್ಫಾರ್ಮೆನ್ಸ್ನಲ್ಲಿ ವಿಜಯ್ ಅವರು ಅವರ ಹಿಂದಿನ ಸಿನಿಮಾಗಳಿಗಿಂತ ಒಂದು ಕೈ ಮೇಲಿದ್ದಾರೆ ಅಂತ ಅಂತೀನಿ. ಬಿಕಾಸ್ ಅವರಿಗೆ ಅಷ್ಟು ಸ್ಪೇಸನ್ನು ಡೈರೆಕ್ಟರ್ ಅವರು ಇಲ್ಲಿ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ಹೆರಾಲ್ಡ್ ದಾಸ್ ಆಗಿ ಅರ್ಜುನ್ ಸರ್ಜಾ ಅವರು ಇರೋವಂಥ ಜಾಗಗಳಲ್ಲಿ ಇಂಪ್ರೆಸ್ ಮಾಡ್ತಾರೆ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಇಲ್ಲಿರುವಂಥ ಫೈಟ್ಸ್ ಸೂಪರ್. ಮಾರ್ಕೆಟ್ನಲ್ಲಿ ನಡೆದಂಥ ಫೈಟ್, ಕೆಫೆನ ಆ್ಯಕ್ಷನ್ ಸೀನ್, ಕಾರ್ ಚೇಸಿಂಗ್ ಸೀಕ್ವೆನ್ಸ್ ಆ್ಯಂಡ್ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಆದಾಗ ಅವನು ಇಲ್ಲದೆ ನಡೆದ ಒಂದು ಪ್ಲ್ಯಾನಿಂಗ್ ಸೀನ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದಕ್ಕೆ ಅನ್ಬರಿವ ಅವರಿಗೆ ಒಂದು ಅಪ್ರಿಸಿಯೇಷನ್ ಕೊಡಲೇಬೇಕಲ್ವಾ. ಆ್ಯಂಡ್ ಇಲ್ಲಿರುವಂಥ ವಿ ಎಫ್ ಎಕ್ಸ್ ವರ್ಕ್ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಅಂತ ಹೇಳ್ತೀನಿ. ಸ್ಪೆಷಲಿ ಹೈನಾ ಫೈಟ್ ವಿ ಎಫ್ ಎಕ್ಸ್ ಅಂತ ಎಲ್ಲೂ ಕೂಡ ಅನಿಸೋದೇ ಇಲ್ಲ. ಆ್ಯಂಡ್ ಅನಿರುದ್ಧ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಸ್ ಯೂಶ್ವಲ್ ಸಾಕಷ್ಟು ಕಡೆಗಳಲ್ಲಿ ತನ್ನ ಕಮಾಲನ್ನು ಮಾಡಿದೆ. ಸಿನಿಮಾದಲ್ಲಿ ಇಷ್ಟ ಆಗದೇ ಇದ್ದಿದ್ದು ರೈಟಿಂಗ್ನಲ್ಲಿ ಇನ್ನೂ ಬೆಟರ್ ಆಗ್ಬೋದಿತ್ತು. ಇಲ್ಲಿ ಲಿಯೋ ಅನ್ನೋ ಪಾತ್ರದ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಿ ಉಳಿದ ವಿಷಯಗಳನ್ನು ತುಂಬ ಈಸಿಯಾಗಿ ತಗೊಂಡಿದ್ದಾರೆ ಅಂತ ನನಗೆ ಅನಿಸ್ತು. ಬಿಕಾಸ್ ಟ್ರೈಲರ್ನ ನೋಡಿ ನಾವೆಲ್ಲ ಅಂದ್ಕೊಂಡಿರುವಂಥ ವಿಲ್ಲನ್ಸ್ ಪಾತ್ರಗಳಿಗೆ ಒಂದೊಳ್ಳೆಯ ಬ್ಯಾಕ್ಡ್ರಾಪನ್ನು ಕೊಟ್ಟು ಒಂದು ಆರ್ಕನ್ನು ಕ್ರಿಯೇಟ್ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಆ್ಯಂಡ್ ಇಲ್ಲಿರುವಂಥ ಎಮೋಷನ್ ಎಪಿಸೋಡ್ಸ್ಗಳು ಯಾವೂ ಕೂಡ ನಮ್ಮನ್ನು ಟಚ್ ಮಾಡಲೇ ಇಲ್ಲ. ಆ್ಯಂಡ್ ಇವುಗಳನ್ನು ಇನ್ನೊಂದಷ್ಟು ಬಿಲ್ಡ್ ಮಾಡಿದ್ದಿದ್ರೆ ಒಂದಷ್ಟು ಮಟ್ಟಿಗೆ ನಮ್ಮನ್ನು ರೀಚ್ ಆಗ್ತಿತ್ತು ಅಂತ ಅನಿಸುತ್ತೆ. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಹೇಳಿದ್ದನ್ನೇ ಪದೇ ಪದೇ ಹೇಳಿ ಸ್ವಲ್ಪ ಇರಿಟೇಟ್ ಮಾಡ್ತಾರೆ, ಅಷ್ಟು ಬೇಡವಾಗಿತ್ತು ಅಂತ ಕೂಡ ಅನ್ನಿಸ್ತು. ಆ್ಯಂಡ್ ಈ ಸಿನಿಮಾ ಎಲ್ ಇ ಓಗಿಂತ ಎಲ್ ಸಿ ಯುಗೆ ಹೆಚ್ಚು ಹೈಪನ್ನು ಪಡೆದುಕೊಂಡಿತ್ತು, ಬಟ್ ಆ ಹೈಪ್ ಇಲ್ಲಿ ವರ್ಕ್ ಆಗಿಲ್ಲ ಅಂತ ಹೇಳ್ತೀನಿ. ಹೇಳೋದಕ್ಕೆ ಇನ್ನೊಂದಷ್ಟು ಇದೆ, ಬಟ್ ಸ್ಪಾಯ್ಲರ್ಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಇಲ್ಲಿಗೆ ನಿಲ್ಲಿಸ್ತೀನಿ. ಇದಿಷ್ಟು ನನ್ನ ರಿವ್ಯೂ. ನೀವೀಗ ಆಲ್ರೆಡಿ ಸಿನಿಮಾವನ್ನು ನೋಡಿದರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಓವರಾಲ್ ಆಗಿ ಹೇಳೋದಾದರೆ ಈ ಸಿನಿಮಾವನ್ನು ನೋಡೋದಕ್ಕೆ ಅಂತ ಏನು ತೊಂದರೆ ಅಂತ ಅನಿಸಲ್ಲ. ನೀವು ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನು ಇಷ್ಟಪಡೋರಾದರೆ, ವಿಜಯ್ಯವರ ಪರ್ಫಾರ್ಮೆನ್ಸನ್ನು ಇಷ್ಟಪಡ್ತೀವಿ ಅನ್ನೋರಾದರೆ ಹೋಗಿ ಈ ಸಿನಿಮಾವನ್ನು ನೋಡ್ಬೋದು ಅಂತ ಹೇಳ್ತೀನಿ. ಹಾಗೆ ಕನ್ನಡದ ಡಬ್ಬಿಂಗ್ ಕೂಡ ಚೆನ್ನಾಗೇ ಬಂದಿದೆ, ಕನ್ನಡದಲ್ಲೇ ನೋಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.